हेलो फ्रेंड्स, वेलकम टू भूमिका किचन। नान भूमिका सुदर्शन। इवतन रेसिपी होटल स्टाइल पलाव अथवा व्हाइट पलाव अंत कूड़ा हेलबहुद। याके अंद्रे अष्ट मडियागि अष्ट चेन्नागि काणिस्ता इदे। इदंतू टेस्ट वाइज अंतू तुंबाने चेन्नागिदे। ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಬನ್ನಿ, ಇದನ್ನ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಮೊದಲು ಸ್ಟೌ ಆನ್ ಮಾಡಿಕೊಂಡು ಕುಕ್ಕರ್ ಒಳಗಡೆ 4 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ. ಚಕ್ಕೆ 1/2 ಇಂಚು, ಏಲಕ್ಕಿ 2, ಮರಾಠ ಮೊಗ್ಗು 1, ಲವಂಗ 3-4, ಸ್ಟಾರ್ ಫ್ಲವರ್ 1. ಇದನ್ನ ಹಾಕೊಂಡು ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ. ಜೊತೆಯಲ್ಲಿ 1 ಟೀ ಸ್ಪೂನ್ ಸೋಂಪು, ಮಸಾಲೆ ಒಳ್ಳೆ ಗಮ್ ಅನ್ಬೇಕು, ಅವಾಗ್ಲೇನೆ ಎಲ್ಲ ಪಲಾವ್ ಚೆನ್ನಾಗಿರೋದು. 30 ಸೆಕೆಂಡ್ ಚೆನ್ನಾಗಿ ಫ್ರೈ ಆಗಿ, ಇವಾಗ ಕಸೂರಿ ಮೇಥಿ 1/2 ಟೇಬಲ್ ಸ್ಪೂನು. ಮಸಾಲೆ ಒಂದೊಂದ್ಸಲ ಸಿಡಿಯುತ್ತೆ, ಹುಷಾರಾಗಿರ್ಬೇಕು ಮಾಡಬೇಕಾದ್ರೆ. ಹಸಿಮೆಣಸಿನಕಾಯಿ 5, ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ. ಕಸೂರಿ ಮೇಥಿನ ನಾವು ಎಣ್ಣೆಗೆ ಹಾಕಿ ಫಸ್ಟೇ ಫ್ರೈ ಮಾಡೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ಮೀಡಿಯಂ ಸೈಜ್ದು 1 ಈರುಳ್ಳಿ, ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ 1 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. 1/2 ಟೇಬಲ್ಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಫ್ರೆಶ್ ಆಗಿ ಅವಾಗ ಪೇಸ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ಪಲಾವ್ಗೆ. ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನಾನು ಪ್ರತಿಯೊಂದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಆವಾಗಲೇ ನಿಮಗೆ ಪಲಾವ್ ಒಳ್ಳೆ ಫ್ಲೇವರ್ ಬರೋದು, ಟೇಸ್ಟ್ ಕೂಡ ಚೆನ್ನಾಗಿರೋದು. ಆದಷ್ಟು ಮೀಡಿಯಂ ಫ್ಲೇಮು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗ್ತಿದ್ದ ಹಾಗೆ 1 ಹಿಡಿಯಷ್ಟು ಪುದೀನ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನಂತರ ತರಕಾರಿಗಳು, ಹುರುಳಿಕಾಯಿ 6 ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ. ಚಿಕ್ಕ ಸೈಜ್ದು 1 ಕ್ಯಾರೆಟು, ಇದೆರಡನ್ನು 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ತರಕಾರಿ 1-2 ನಿಮಿಷ ಫ್ರೈ ಮಾಡ್ಕೊಳ್ತಿದ್ದ ಹಾಗೆ ಟೊಮೆಟೊ ಕೂಡ ಹಾಕೊಳ್ತಾ ಇದ್ದೀನಿ. ಮೀಡಿಯಂ ಸೈಜ್ದು 1 ಟೊಮೆಟೊ. ಇದಕ್ಕೆ ಆದಷ್ಟು ಜ್ಯಾಮ್ ಟೊಮೆಟೊನೇ ಹಾಕೋಬೇಕು, ಹುಳಿ ಇಲ್ಲದೆ ಇರೋದು. ನಾವು ಮೊಸರು ಹಾಕೋದ್ರಿಂದ ಹುಳಿ ಬಂದೇ ಬರುತ್ತೆ ಈ ಪಲಾವ್ಗೆ, ಅದಕ್ಕೋಸ್ಕರ ಆದಷ್ಟು ಜ್ಯಾಮ್ ಟೊಮೆಟೊನೇ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ತರಕಾರಿ ನೀವು ಗೆಡ್ಡೆಕೋಸು ಎಲ್ಲ ಹಾಕೋಬೋದು ಬೇಕಿದ್ರೆ. ಕಾಳುಗಳು ಅಷ್ಟೇ, ಸೀಸನ್ ವೈಸ್ ಯಾವ ಕಾಳುಗಳಿರುತ್ತೆ ಆ ಕಾಳುಗಳನ್ನ ಹಾಕ್ಕೊಂಡು ನೀವು ಮಾಡ್ಬೋದು. ಅವರೆಕಾಳು, ಬಟಾಣಿ ಎಲ್ಲನೂ ನೋಡಿ. ನಾನು 1/2 ಕೆಜಿ ಅಕ್ಕಿ ತಗೊಂಡಿದ್ದೆ, 1 ಕಪ್ ದೊಡ್ಡ ಕಪ್ಪಲ್ಲಿ 1 ಕಪ್ಪು ನೋಡಿ, 1.5 ಕಪ್ ಅಷ್ಟು ನೀರು ಹಾಕೊಳ್ತಾ ಇದ್ದೀನಿ. ಅರ್ಧ ಕಪ್ಪು ಹಾಲು, 1/2 ಕಪ್ಪು ಮೊಸರು, ಚೆನ್ನಾಗಿ ಈವನ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1/2 ಕೆಜಿ 1 ಕಪ್ ದೊಡ್ಡ ಕಪ್ಪಲ್ಲಿ ಬಂದಿದೆ, 1/2 ಕಪ್ ಹಾಲು, 1/2 ಕಪ್ ಮೊಸರು, 3/4 ಕಪ್ ಅಷ್ಟು ನೀರು. ನಾನು 1.5 ಕಪ್ ಅಷ್ಟು ನೀರು ಅಂದ್ಬಿಟ್ಟಿದ್ದೆ, ಸಾರಿ, 3/4 ಕಪ್ ಅಷ್ಟು. ಅಕ್ಕಿನ ನೆನೆಸಿಟ್ಟಿರೋದ್ರಿಂದ ನಾವು 1/4 ಕಪ್ ಅಷ್ಟು ನೀರು ಕಮ್ಮಿ ಹಾಕೋಬೇಕು. ಇದು ಕುದಿ ಬರ್ತಿದ್ದ ಹಾಗೇ ನಾವು ಅಕ್ಕಿ ಹಾಕ್ಕೊಳ್ಳೋಣ. ಕುದಿ ಬರ್ತಾ ಇದೆ. ರುಚಿಗೆ ತಕ್ಕಷ್ಟು ಉಪ್ಪು 1/2 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾನು ನೆನೆಸಿಟ್ಟಿರೋವಂಥ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. 1-10-20 ನಿಮಿಷ ಅಕ್ಕಿ ಚೆನ್ನಾಗಿ ನೆನೆಸಿಟ್ಟಿದ್ದೆ. 1/2 ಕೆಜಿ ಅಕ್ಕಿ, 1 ದೊಡ್ಡ ಕಪ್ಪಲ್ಲಿ 1 ಕಪ್ ಅಕ್ಕಿ ಹಾಕ್ಕೊಂಡಿದ್ದೀನಿ. ಸೋನಾ ಮಸೂರಿ ರೈಸು ಪೂರ್ತಿ ಅಕ್ಕಿನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಕ್ಕಿ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆದಷ್ಟು ನೆನೆಸ್ಬಿಟ್ಟೆ ಹಾಕೊಳ್ಳಿ, ಅವಾಗ ನಿಮಗೆ ಸಾಫ್ಟಾಗಿ ಚೆನ್ನಾಗಿರುತ್ತೆ. ನೀವು ಹಾಗೆ ಏನಾದರೂ ಹಾಕಬೇಕಾದ್ರೆ ನೀರು ಮಾತ್ರ 1 ದೊಡ್ಡ ಕಪ್ಗೆ 1 ಕಪ್ ನೀರು, 1/2 ಕಪ್ ಹಾಲು, 1/2 ಕಪ್ ಮೊಸರು ಬೇಕಾಗುತ್ತೆ. ನಾನು ನೆನೆಸಿರೋದ್ರಿಂದ 3/4 ಕಪ್ ನೀರು, 1/2 ಕಪ್ ಹಾಲು, 1/2 ಕಪ್ ಮೊಸರು ಹಾಕ್ಕೊಳ್ತಾ ಇದ್ದೀನಿ.
ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಈವನ್ ಆಗಿ ಮಿಕ್ಸ್ ಮಾಡಿ ಟೇಸ್ಟ್ ನೋಡ್ಬಿಟ್ಟು ಉಪ್ಪೆಲ್ಲ ಕರೆಕ್ಟ್ ಆಗಿದೆಯಾ ಅಂತ ಲಿಡ್ ಕ್ಲೋಸ್ ಮಾಡ್ಬಿಡೋಣ ಲಿಡ್ ಕ್ಲೋಸ್ ಮಾಡ್ಕೊಂಡು ಒಂದರಿಂದ ಎರಡು ವಿಷಲ್ ತಗೊಳ್ಳೋಣ ಪ್ರೆಷರ್ ಬಿಟ್ಟಿದೆ ವಾಸನೆ ಅಂತೂ ಗಮ ಗಮ ಅಂತ ಬರ್ತಾ ಇದೆ ಇವಾಗ ಚೆನ್ನಾಗಿ ಮೇಲ್ಗಡೆಯಿಂದ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ತರಕಾರಿ ಎಲ್ಲ ಮೇಲಿರೋದ್ರಿಂದ ಚೆನ್ನಾಗಿ ಈವನ್ ಆಗಿ ಮಿಕ್ಸ್ ಮಾಡ್ಕೊಳ್ತೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸರ್ವಿಂಗ್ ಬೌಲಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ ನಾನು ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ಹಾಲು ಮೊಸರು ಎಲ್ಲ ಹಾಕಿ ಮಾಡೋದ್ರಿಂದ ತುಂಬ ರಿಚ್ ಆಗಿದೆ ಇದನ್ನು ವೈಟ್ ಪಲಾವ್ ಅಂತ ಕೂಡ ಹೇಳ್ಬೋದು ಹೋಟೆಲ್ ಸ್ಟೈಲ್ ಪಲಾವ್ ರೆಡಿ ಇದೆ ನೋಡಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿದೆ ಮೊಸರು ಬಜ್ಜಿ ಜೊತೆ ರಾಯ್ತ ಜೊತೆ ಒಳ್ಳೆ ಕಾಂಬಿನೇಷನ್ ಇದು ನೀವು ಕೂಡ ಈ ರೆಸಿಪಿನ ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು ಮತ್ತೆ ಯಾವುದೇ ರೆಸಿಪಿ ನಿಮಗೆ ಬೇಕಿದ್ರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನಾನು ಕಮಿಂಗ್ ವಿಡಿಯೋಸ್ಗಳಲ್ಲಿ ಅದನ್ನು ಮಾಡಿ ಹಾಕ್ತೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಲೋ ಫ್ರೆಂಡ್ಸ್ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ